ನಮಸ್ಕಾರ. ಬಣ್ಣೂರು ಭಾಗದಿಂದ ಪ್ರತಿದಿನ ಚವಳ್ಳಿ ಕಡೆಗೆ ಸುಮಾರು 16 ವಾಹನಗಳಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಹೋಗ್ತಾ ಇರ್ತಾರೆ. ಇವತ್ತು ಬೆಳಗಿನ ಜಾವ 8-8:30 ನಲ್ಲಿ ಕುಳ್ಳನ್ ಕೊಪ್ಪಲ ಹತ್ರ ಅಪಘಾತ ಆಗಿದೆ. ಅಂದ್ರೆ ಪಲ್ಟಿ ಹೊಡೆದಿದೆ ಅವರ ವಾಹನ. ಆ ವಾಹನದಲ್ಲಿ ಇದ್ದಂತ ಎಲ್ಲ 9-10 ಜನರಷ್ಟಿದ್ರು ಅನ್ಸುತ್ತೆ. 9 ಜನರಿಗೂ ಹೆಚ್ಚು ಗಾಯ ಆಗಿದಾವೆ, ಮತ್ತೆ ತೀವ್ರ ಐಸಿಯುಗೆ ಹಾಕುವಂತ ಸ್ಥಿತಿಲೂ ಇದ್ದಾರೆ. ಅವ್ರನ್ನ ಬನ್ನೂರು ಹಾಸ್ಪಿಟಲ್ ಅಲ್ಲಿ ಪ್ರಥಮ ಚಿಕಿತ್ಸೆ ಮಾಡಿ ಆಂಬುಲೆನ್ಸ್ ಗಳ ಮುಖಾಂತರ ಮೈಸೂರಿನ ಹಾಸ್ಪಿಟಲ್ಗಳಿಗೆ ಹೆಚ್ಚುವರಿಯಾಗಿ ಚಿಕಿತ್ಸೆಗೆ ಕಳಿಸ್ಕೊಟ್ಟಿದ್ದಾರೆ ಸರ್. ಯಾವ್ದು ವೆಹಿಕಲ್ ಅದು? ಅಷ್ಟು ಜನ ತುಂಬಿಕೊಂಡು ಹೋಗ್ತಾ ಇದ್ರ? ಇಲ್ಲ, ಅದು TT ಗಾಡಿ, ಚಿಕ್ಕದು ಬರುತ್ತಲ್ಲ, ಪ್ಯಾಸೆಂಜರ್ ಆಟೋ ಬರುತ್ತಲ್ಲ, ಒಂದು ಅದು ಅದ್ರಲ್ಲಿ ಹೋಗ್ತಾರೆ ಸರ್. ಪ್ರತಿ ಎಷ್ಟು ಗಂಟೆ ಆಗಿತ್ತು? ಮ್ಯಾಜಿಕ್ ಆಟೋ ಅದು 8 ಗಂಟೆಗೆ ಹೋಗ್ತಾರೆ ಅವ್ರು, 8:30 8:30 ಆಗಿರ್ಬೋದು. ಅವ್ರು ಪ್ರತಿನಿತ್ಯ ಗಾರ್ಮೆಂಟ್ಸ್ ಹೋಗುವಂತ ಮಹಿಳೆಯರು ಇವರೆಲ್ಲ? ಹೌದು ಸರ್, ಹೌದು. ಓಕೆ, ಅಂದ್ರೆ ಪ್ರಾಣಕ್ಕೆ ಏನು ತೊಂದರೆ ಆಗಿಲ್ಲ ಅಂತೀರಾ? ಸದ್ಯಕ್ಕೆ ಇಲ್ಲಿ ನೋಡಿದ ಮಟ್ಟಕ್ಕೆ ಪ್ರಾಣಕ್ಕೆ ಏನು ತೊಂದರೆ ಆಗಿಲ್ಲ. ಆದ್ರೆ ಅವರು ಸ್ಥಿತಿ ಕೆಲವರಿಗೆ ಚಿಂತಾಜನಕ ಇದೆ ಸರ್. ಓಕೆ, ಈಗ 3-4 ಜನರಿಗೆ ಚಿಂತಾಜನಕ ಇದೆ. ಪೊಲೀಸರು ಏನಾದ್ರು ಬಂದಿದ್ರ? ಗಾರ್ಮೆಂಟ್ಸ್ ಅವರು ಸಂಘಟನೆಯವರು ಬಂದಿದ್ರ? ಗಾರ್ಮೆಂಟ್ಸ್ ಸಂಬಂಧಪಟ್ಟವರು HR ಮಾತಾಡಿದ್ರು, ಮತ್ತೆ ಅವ್ರ ಸಂಬಂಧಪಟ್ಟವರು ಒಬ್ಬರನ್ನ ಮಹಿಳೆಯರನ್ನ ಕಳಿಸ್ಕೊಟ್ಟಿದ್ರು ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರನ್ನ. ಓಕೆ, ಅವರ ಜೊತೆನೆಲ್ಲ ಆಂಬುಲೆನ್ಸ್ ನಲ್ಲಿ ಹೋಗಿದ್ದಾರೆ ಸರ್. ಹೌದಾ ಸರ್? ಏನದು, ರಸ್ತೆ ಏನಾದ್ರೂ ತುಂಬಾ ಹದಗೆಟ್ಟಿತ್ತ ಅಥವಾ ಯಾಕೆ ಹಂಗಾಯ್ತು? ಇಲ್ಲ, ರಸ್ತೆ ಹದಗೆಟ್ಟೋಗಿಲ್ಲ. ಅಲ್ಲಿ ಸ್ವಲ್ಪ ಈ ಕಡೆ ಒಂದ್ ಕಡೆಗೆ ಹಳ್ಳ ಇದೆ, ಇನ್ನೊಂದ್ ಕಡೆಗೆ ಜಮೀನ್ ಇದೆ. ಆ ಮಾರ್ಗ ಮಧ್ಯದಲ್ಲಿ ಆಗಿದೆ ಅನ್ಸುತ್ತೆ, ಸ್ವಲ್ಪ ಓವರ್ಟೇಕ್ ಆಗಿರ್ಬೋದು. ಮುಂದೆ ಕಟ್ಟಿದ್ದಾರೆ ಅಲ್ಲಿ, ಅದು ಸಮಸ್ಯೆ ಆಗಿರ್ಬೋದು. ಓಕೆ, ಅಂದ್ರೆ ಪಲ್ಟಿ ಹೊಡೆದು ಏನಾದ್ರೂ ಗದ್ದೆ ಒಳಗಡೆ ಹೊಲದೊಳಗಡೆ ಬಿದ್ದಿರೋದ ಅಥವಾ? ಹಾ ಸರ್, ಹೌದು, ಪಲ್ಟಿ ಹೊಡೆದಿದೆ ಅಂತ ಗಾಡಿ ರೋಡಿಂದ ಮಗ್ಲಿಗೆ ಬಿದ್ದೈತೆ. ಓಹೋ, ರೋಡ್ ಮಗ್ಲಿಗೆ ಹಳ್ಳ ಇದೆ ಅಲ್ಲಿ, ಅಲ್ಲಿ ಬಿದ್ದಿದೆ. ಓಕೆ, ಅದೇನ ಅಪ್ಪಿದ್ಯಾ ರಸ್ತೆ? ಅದು ಅಪ್ಪಿದ್ಯಾ? ಅಪ್ಪಿಲ್ಲ ಸರ್, ನೀಟ್ ಆಗಿ ಐತೆ, ಏನ ಅಂತ ನಮಗೂ ಗೊತ್ತಾಗ್ತಲ್ಲ. ಅಲ್ಲ, ಈ ಪಲ್ಟಿ ಹೊಡೆದು ವೆಹಿಕಲ್ ಯಾರೋ ತಪ್ಪಿಸಕ್ಕೆ, ಅಂದ್ರೆ ಯಾರೋ ವಾಹನದಲ್ಲಿ ಬಂದ್ರಂತ ಬೈಕ್ ಅಲ್ಲಿ, ಅವ್ರನ್ನ ತಪ್ಪಿಸ್ಲಿಕ್ಕೆ ಅವಾಯ್ಡ್ ಮಾಡಕ್ ಹೋಗಿ ಪಲ್ಟಿ ಆಗ್ತಾ ಅಂತ ಹೇಳ್ತಾರೆ ಅಲ್ಲಿರೋರು. ಓಕೆ ಓಕೆ, ಅಂದ್ರೆ ಇವಾಗ ಅವ್ರ ರಕ್ಷಣೆಗೆ ಏನಾದ್ರು ಫ್ಯಾಕ್ಟ್ರಿ ಅವರೆಲ್ಲ ಹೋಗಿದ್ದಾರೆ, ಹೋಗಿದ್ದಾರೆ. ಒಬ್ಬರು ಮಹಿಳೆ ಕಳ್ಸಿಕೊಟ್ಟಿದ್ರು ಅವರು, ಮತ್ತೆ HR ಅನಿಲ್ ಅವರು ಆಂಬುಲೆನ್ಸ್ ಅಲ್ಲಿಂದ ಒಂದು ಆಂಬುಲೆನ್ಸ್ ಕಳ್ಸಿದ್ರು. ಓಕೆ, ಫ್ಯಾಕ್ಟ್ರಿ ಅವರು ರೆಸ್ಪಾಂಡ್ ಮಾಡಿದ್ದಾರೆ? ಫ್ಯಾಕ್ಟ್ರಿ ಅವ್ರದ್ದು ರೆಸ್ಪಾಂಡ್ ಮಾಡಿದ್ದಾರೆ, ಆಂಬುಲೆನ್ಸ್ ಇದೆ. ಅವ್ರದ್ದು ಒಂದು ಆಂಬುಲೆನ್ಸ್ ಬಂದು ಕರ್ಕೊಂಡು ಹೋಗೋರು. ಅವ್ರಿಗೆಲ್ಲ ESI ಇರುತ್ತೆ, ಹತ್ತು 15,000 ಸಂಬಳ. ಓಕೆ, ಆಗ್ಬಾರ್ದಾಗಿತ್ತು ದುರಂತ. ಅಣ್ಣ ಸುಂದಿರಣ್ಣ, ಎಲ್ಲ ಸಿಫ್ಟಾ? ಸೇವ್ ಅಂದ್ರೆ
ಅಣ್ಣ ಸುಂದಿನ ಎಲ್ಲ ಶಿಫ್ಟಾ? ಇದು ರೈಟ್ ನ್ಯೂಸ್.